ಹಾಯ್, ನಾನು ಕುಶಾ ಫ್ರಮ್ KSK ಬ್ಲಾಗಿನ್ ಕನ್ನಡ. ಇದು ನಮ್ಮ ಮೊದಲನೇ ಟೆಕ್ನಿಕ್ಸ್ ಏನು ನೋಡಿದಂತೆ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ನಮ್ಮ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಮೊದಲನೇ ನ್ಯೂಸ್ ನೋಡಿದ್ರೆ ಗೋಡ್ ವಿಟ್ ಬರ್ಡ್ ಹಕ್ಕಿನ, ಗೋಡ್ ವಿಟ್ ಹಕ್ಕಿನ ಅಂದರೆ ಇದು ಒಂದು ದಾಖಲೆ ಸಿಸ್ಟಮ್ದ ವರ್ಲ್ಡ್ ಆಗಿ ಅಂದರೆ ಇಡೀ ಭೂಮಿ ಮೇಲೆ ಹೈಯೆಸ್ಟ್ ನಾನ್ ಸ್ಟಾಪ್ ರೆಕಾರ್ಡ್ ಆಗಿದೆ ಯಾಕಂದರೆ ಇದ್ದದ್ದು ಎಷ್ಟು ಅಂದರೆ ಇದು ಅಮೇರಿಕಾದಿಂದ ಹಿಡಿದು ಟಸ್ಮೋನಿಯಾ ದ್ವೀಪಕ್ಕೆ ಹಾರಿದೆ. ಎಷ್ಟು ಕಿಲೋಮೀಟರ್ ಅಂದರೆ 13,650 ಕಿಲೋಮೀಟರ್ ನಾನ್ ಸ್ಟಾಪ್ ಆಗಿ ಹೋಗಿದೆ. ಓಕೆನಾ, ಬೆಳಗ್ಗೆ ಸಂಜೆ ರಾತ್ರಿ ಇಂಥ ಏನು ನೋಡಿಲ್ಲ. ಓಕೆನಾ, ಇದು ಬಂದು ಅವರು ಅದಕ್ಕೆ 5G ಸ್ಯಾಟಲೈಟ್ ಟ್ಯಾಗ್ನ ಫಿಕ್ಸ್ ಮಾಡಿರ್ತಾರೆ, ಅದರಿಂದ ಕಂಪ್ಲೀಟಾಗಿ ಟ್ರ್ಯಾಕ್ ಆಗಿರುತ್ತೆ. ಓಕೆನಾ, ಅದು ಎಷ್ಟು 13 ದಿನ ಎಂದ್ಕೋತೀನಿ. ಓಕೆನಾ, 13 ದಿನ ನಾನ್ ಸ್ಟಾಪ್ ಆಗಿ 13,650 ಕಿಲೋಮೀಟರ್ ನಾನ್ ಸ್ಟಾಪ್ ಆಗಿ ಹೋಗಿದೆ. ಓಕೆನಾ, ಇದರ ಕಂಪ್ಲೀಟ್ ಪ್ರತಿಯೊಂದು ಇದೆ. ಇದು ಯಾವ ರೀತಿ ಹೋಗುತ್ತೆ ಅಂತಂದರೆ ಒಂದಷ್ಟು ದಿನ ಒಂದು ಕಡೆ ಒಂದು ಪ್ಲೇಸಲ್ಲಿ ನಿಲ್ಲಿಸುತ್ತೆ, ಅಲ್ಲಿ ಬೊಜ್ಜು ಇರುತ್ತಲ್ಲ ಫ್ಯಾಟು, ಅದನ್ನು ಹೋಗ್ತಾ 13 ಡೇಸ್ ಇರುತ್ತೆ ನಾನ್ ಸ್ಟಾಪ್ ಹೋಗಿರ್ತಲ್ಲ. ಏನೀಗ ಮಿನಿಮಮ್ ಒಂದು ಎಕ್ಸಾಂಪಲ್ಗಳು 400 KG 400 ಗ್ರಾಮ್ ಹೊಸಕ್ಕೆ, 400 ಗ್ರಾಮ್ ಅಕ್ಕಿ ಇದ್ದರೆ ಅಲ್ಲಿ ಹೋಗೋಷ್ಟೊಳಗೆ 200 ಗ್ರಾಮ್ ಅಕ್ಕಿ ಆಗಿರುತ್ತೆ. ಓಕೆನಾ, ಹಾಗೆ 800 ಗ್ರಾಮ್ ಇದ್ದರೆ 400 ಗ್ರಾಮ್ ಆಗಿರ್ತಕ್ಕ ಅರ್ಧಕ್ಕೆ ಅರ್ಧನೇ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ, ಇಲ್ಲಿಂದ ಹಲ್ಗೆ ಹೋಗೋಷ್ಟೊಳಗೆ ಅಷ್ಟು ನಾನ್ ಸ್ಟಾಪ್ ಆಗಿ ಹೋಗುತ್ತೆ. ಸಮುದ್ರನೇ ದಾಟ್ಕೊಂಡು ಹಾರ್ಕೊಂಡು ಹೋಗ್ತಾನೆ ಇರ್ತೀನಿ ನಾನ್ ಸ್ಟಾಪ್ ಆಗಿ. ಇದ್ರ ಕಂಪ್ಲೀಟ್ ವೀಡಿಯೋ ಬೇಕು ಅಂದರೆ ಈ ವೀಡಿಯೋನ ಮೀಡಿಯಾ ಮಾಸ್ಟರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಆ ವೀಡಿಯೋನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೋಡಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ ಬೆಂಗಳೂರಿಂದ ಹೋಗ್ತೀನಿ. ಬೆಂಗಳೂರಲ್ಲಿ ಕೊನೆಗೂ 5G ಬಂದೇ ಬಿಟ್ಟಿದೆ. ಯಾವುದು ಅಂದರೆ ಏರ್ಟೆಲ್ ಬಂದಿತ್ತು, ಈಗ ಜಿಯೋ 5G ಬಂದಿದೆ, ಅವರೇ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ. ನಾನು ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ BGMIಯಿಂದ ಓಕೆನಾ, BGMI ಕೊನೆಗೂ ಬರುತ್ತೆ ಅಂತ ಕ್ರಾಫ್ಟ್ ಅನ್ನೋರೇ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ. ಓಕೆನಾ, ನಿಮ್ಮ ಇಂಡಿಯನ್ ಗೌರ್ಮೆಂಟ್ ಜೊತೆ ನಾನ್ ಸ್ಟಾಪ್ ಆಗಿ ಮಾತುಕತೆ ನಡೀತಾ ಇದೆ. ಇಲ್ಲ ಇದೇ ಹೆಸರು ಬರ್ಬೋದು, ಅಕಸ್ಮಾತ್ ಬೇರೆ ಹೆಸರು ಚೇಂಜ್ ಮಾಡಿಕೊಂಡು ಬಂದರೂ ಬರ್ಬೋದು. ಓಕೆನಾ, ಅಂದರೆ ಇಂಡ್ಯಾದಲ್ಲಿ ಇಲ್ಲಿವರೆಗೂ ಯಾವ್ಯಾವ ಆ್ಯಪು ಬ್ಯಾನ್ ಆಗಿತ್ತು ಅದು ಯಾವ ಆ್ಯಪು ಬಂದಿಲ್ಲ. ಆದರೆ ಈ ಪಬ್ಜಿ ಇನ್ನೊಂದು ಹೆಸರಲ್ಲಿ BGMI ಹೆಸರು ಬಂದಿತ್ತು, ಮತ್ತೆ ಯಾವ ಹೆಸರು ಬರುತ್ತೆ ಒಟ್ಟಿನ ಗೊತ್ತಿಲ್ಲ. ಒಟ್ಟಿನ ಅಫಿಷಿಯಲಾಗಿ ಕ್ರಾಫ್ಟ್ ಆನ್ ಅಂದರೆ ಅವರೇ ರೆಸ್ಪಾನ್ಸ್ ಮಾಡಿದ್ದಾರೆ. ಓಕೆನಾ, ಬರುತ್ತೆ ಕಂಟಿನ್ಯೂಸ್ ಆಗಿ ಗೌರ್ಮೆಂಟ್ ಜೊತೆ ಮಾತಾಡ್ತಿದ್ದೀವಿ ಅಂತ ಅವರೇ ಹೇಳಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡೋದಾದರೆ ಆಧಾರ್ ಕಾರ್ಡಿಂದ, ಓಕೆನಾ, ನೇನು ಆಧಾರ್ ಕಾರ್ಡ್ ಒಂದು ಅಪ್ಡೇಟ್ ಮೇಲೆ ಫೇಕ್ ಮೆಸೇಜ್ ಹೊಡತೈತೆ ಅಂತ ನಿನ್ನೆ ವೀಡಿಯೋದಲ್ಲಿ. ಇವತ್ತು ಆಧಾರ್ ಕಾರ್ಡಿಂದ ಏನು ನ್ಯೂಸ್ ಅಂತಂದರೆ 10 ವರ್ಷಕ್ಕೆ 1 ಬಾರಿ ಆಧಾರ್ ಕಾರ್ಡ್ನ ಏನಾದರೂ ಸರಿ ಅಡ್ರೆಸ್, ಫೋಟೋ, ಫಿಂಗರ್ ಪ್ರಿಂಟ್, ಅದರ್ಸ್ ಏನಾದರೂ ಸರಿ ಈಗ ಫೇಸ್ ಸ್ಕ್ಯಾನ್ ಸಹ ಮಾಡ್ತಿದ್ದಾರೆ. ಕಂಪ್ಲೀಟ್ನ ನೀವು ಅಂದರೆ ಮತ್ತೆ ಅಪ್ಡೇಟ್ ಮಾಡಿಸ್ಲೇಬೇಕು, 10 ವರ್ಷಕ್ಕೆ 1 ಸಲ ಕಂಪಲ್ಸರಿ ಅಪ್ಡೇಟ್ ಮಾಡಲೇಬೇಕು ಅಂತ ಅದರವರು ಅಫಿಷಿಯಲಾಗಿ ಹೇಳಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ ಟ್ವಿಟರಿಂದ, ಓಕೆನಾ, ಟ್ವಿಟರಲ್ಲಿ ಏನಾಗಿದೆ ಅಂದರೆ ನೆನೆ ತಾನೇ ಮಾತಾಡಿದ್ದು ಫೇಕ್ ಅಂದರೆ ಪರ್ಚೇಸ್ ಮಾಡಿಕೊಂಡು 720 ಕೊಟ್ಟು ಬ್ಲೂ ಟಿಕ್ನ ವೆರಿಫೈ ಮಾಡಿಕೊಂಡು ಫೇಕ್ ಅಕೌಂಟ್ಗಳಿಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ. ಆದರೆ ಇದೇ ರೀತಿ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಅಂದರೆ ಎಲ್ಲಿ ಅಂತ ಆ್ಯಂಡ್ ಕಂಪನಿ ಅಂತ ಒಂದು ಮೆಡಿಕಲ್ ಅಂದರೆ ಮೆಡಿಸನ್ ಕಂಪನಿ ಇದೆ. ಓಕೆನಾ, ಆ ಕಂಪ್ನಿಯ ನೇಮ್ನ ಹಾಕ್ಕೊಂಡು ಆ ಕಂಪ್ನಿ ಲೋಗೋ ಬರುತ್ತೆ, ಆ ಲೋಗೋನು ಸಹ ಟ್ವಿಟರಲ್ಲಿ ಅಪ್ಲೈ ಮಾಡಿಕೊಂಡು ಬ್ಲೂಟೂತ್ನ ಸಹ ತೊಗೊಂಡು ಅಲ್ಲಿ ಏನಾದರೂ ಟ್ವೀಟ್ ಮಾಡಿದ್ದಾರೆ ಅಂದರೆ ನಮ್ಮಲ್ಲಿ ಇನ್ಮೇಲೆ ಫ್ರೀ ಮೆಡಿಸನ್ ಸಪ್ಲೈ ಆಗುತ್ತೆ ಅಂತ ತೋರಿಸಿ ನೋಡ್ತೀರಾ, ಫ್ರೀ ಮೆಡಿಸನ್ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಓಕೆನಾ, ಅದೊಂದು ಕಮೆಂಟಿಂದ 15 ಮಿಲಿಯನ್ ಶೇರ್ಸು ಆ ಕಂಪ್ನಿದು ಎಲ್ಲ ಸೋಲ್ಡ್ ಔಟ್ ಆಗಿದೆ. ಓಕೆನಾ, 15 ಮಿಲಿಯನ್ ಶೇರ್ಸು ಲಾಸ್ ಆಗಿದೆ. ಓಕೆನಾ, ಒಂದೇ ಒಂದು ಟ್ವೀಟಿಂದ 15 ಮಿಲಿಯನ್ ಲಾಸ್ ಆಗಿದೆ. ಅದು ಇದು ಮಾಡಿಕೊಂಡು ಟ್ವಿಟರ್ನ ಎಲ್ಲ ಮಸ್ಕ್ ಒಂಥರ ಹಾಳು ಮಾಡ್ತೀರಿ ಅಂತ ಹೇಳ್ಬೋದು. ಓಕೆನಾ, ಒಟ್ಟಿನ ಟ್ವಿಟರ್ ಎಷ್ಟು ದಿವಸ ಇರುತ್ತೋ ಅಂತ ಯಾವುದೇ ಗ್ಯಾರಂಟಿ ಹೇಳೋಕ್ಕಿಲ್ಲ. ಓಕೆನಾ, ವಿಚಿತ್ರವಾಗಿ ಅವ್ರಿಗೆ ತಲೆ ಕೆಟ್ಟೋಗಿದೆ, ಅಷ್ಟು ಮಟ್ಟಕ್ಕೆ ತಲೆ ಕೆಡಿಸ್ಕೊಂಡು ಏನೇನೋ ಅಪ್ಡೇಟ್ ಆಗ್ತಿದ್ದಾರೆ, ಅದೇನೋ ಸಕ್ಸಸ್ ಆಗ್ತಿಲ್ಲ ನೋಡೋಣ ನಮ್ಮ ಮುಂದೆ ಅಂತ ಇರ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡೋದಾದ್ರೆ ಆ್ಯಪಲ್ಲಿಂದ, ಓಕೆನಾ, ಆ್ಯಪಲ್ ಅವರು ವಿಯಾ ಹೆಡ್ಸೆಟ್ನ ಬರೋ ನೆಕ್ಸ್ಟ್ ಇಯರಿಂದ ಮಾಸ್ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಇನ್ಫಾರ್ಮೇಷನ್ ಬರ್ತಾ ಇದೆ. ಓಕೆನಾ, ನೆಕ್ಸ್ಟ್ ಇಯರಿಂದ ಬರ್ಬಹುದು VR ಹೆಡ್ಸೆಟ್ಟು. ಎಲ್ಲ ಕಂಪ್ನಿದು ಆಲ್ಮೋಸ್ಟ್ ಆಲ್ ಇದೆ, ಆದರೆ ಆ್ಯಪಲ್ದಿಲ್ಲ. ಆ್ಯಪಲ್ ಅವರು ಯಾವಾಗಲೂ ಲೇಟಾಗಿ ಎಂಟ್ರಿ ಕೊಡ್ತಾರೆ, ಲೇಟೆಸ್ಟಾಗಿ ಎಂಟ್ರಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ. ಈಗ ಅವ್ರದ್ದು VR ಹೆಡ್ಸೆಟ್ ಸಹ ಬರ್ತಾ ಇದೆ, ಆಲ್ಮೋಸ್ಟ್ ಆಲ್ ಪ್ರೈಸು ಹೆವಿನೇ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ ಲಾಸ್ಟ್ ನ್ಯೂಸ್ ಅಂತ ಹೇಳ್ಬೋದು. ಓಕೆನಾ, ಇದೊಂಥರ ನ್ಯೂಸ್ ಅಲ್ಲ, ನನ್ನ ಕಡೆ ನಿಮ್ಗೊಂದು ಸಜೆಷನ್ ಅಂತ ಹೇಳ್ತೀನಿ. ಓಕೆನಾ, ಏನಂತಂದರೆ ನೀವು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಭಯ ಏನಂತ ಹೇಳ್ತೀನಿ ಅಂದರೆ ಈಗ ಈ ಪ್ರೆಸೆಂಟಲ್ಲಿ ಫೋನ್ನ ನೈಟೆಲ್ಲ ಚಾರ್ಜ್ ಹಾಕಿಡಬಾರ್ದು ಅಂತ ಯೋಚನೆ ಮಾಡಿರ್ತಾರೆ. ಓಕೆನಾ, ಈಗ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಆಲ್ ಈಗ
ಐದರಿಂದ ಆರು ವರ್ಷ ಹಿಂದೆ ಅನ್ಕೋತೀನಿ. ಓಕೆ, ಫೋನ್ನ ನೈಟ್ ಹೊತ್ತು ಚಾರ್ಜ್ ಅಂದರೆ ಚಾರ್ಜ್ ಆಗಿ ಇಟ್ಬಿಟ್ಟು ಬರೋದಿತ್ತು, ಓಕೆನಾ, ಬ್ಯಾಟ್ರಿ ಎಕ್ಸ್ಪೋರ್ಟ್ ಆಗೋದ ಥರ ಇರ್ತಿತ್ತು. ಆದರೆ ಈಗ 2022 ಈಗ ಒಂದು 5 ಇಯರ್ಸ್ ಹೇಗೋ, ಈಗ ಇನ್ನೊಂದು 5 ವರ್ಷದ ಹಿಂದೆ ಅಂತಲ್ಲ, ಈಗೀಗ ಎಲ್ಲ ಬರ್ತಿರೋ ಸ್ಮಾರ್ಟ್ ಫೋನ್ ಏನಂತಂದರೆ ಆಟೋಮೆಟಿಕ್ಕಾಗಿ 100% ಚಾರ್ಜ್ ಆದ ತಕ್ಷಣ ಆಟೋಮೆಟಿಕ್ ಒಳಗಡೆ ಇನ್ಸೈಡ್ ಸರ್ವರೇ ಎಲ್ಲ ಕರೆಂಟ್ ಬರುತ್ತಲ್ಲ ಅದನ್ನೇ ಸರ್ವರೇ ಕಟ್ ಆಗುತ್ತೆ. ಓಕೆನಾ, ನೀವು ಗಮನಿಸಿರ್ತೀರಾ, ಚಾರ್ಜರು ಚಾರ್ಜ್ ಆಗಬೇಕಾದ್ರೆ ಹೀಟ್ ಆಗಿರುತ್ತೆ. 100% ಆಗಿ ಒಂದು 5 ಮಿನಿಟ್ಸ್ ಆದಮೇಲೆ ಚಾರ್ಜ್ ಹಾಕಿರಿ, 100% ಆದಮೇಲೆ 5 ಮಿನಿಟ್ಸ್ ಆದಮೇಲೆ ಚಾರ್ಜರ್ ಕೂಲ್ ಆಗ್ತಾ ಬರ್ತಿರ್ತದೆ, ಗಮನಿಸಿ. ಓಕೆನಾ, ಹಾಗೇನಾಗ್ತಿರ್ತದೆ ಅಂದರೆ ಚಾರ್ಜರ್ನ ಸರ್ವರ್ ಕಟ್ಟಾಗಿರ್ತದೆ. ಓಕೆನಾ, ಚಾರ್ಜರ್ ಯಾವುದೇ ಕಾರಣಕ್ಕೂ ಆಗಲ್ಲ. ಇಷ್ಟ ಆಗ್ತೀನಿ ಗೊತ್ತಾ ವಿಡಿಯೋ, ವಿಡಿಯೋ ಶೇರ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗೋಣಂತೆ. ಬಾಯ್.